ಮುಂದಿನ ಸುದ್ದಿ ಚಿಕ್ಕಮಗಳೂರು ಹಿಟ್ ಆ್ಯಂಡ್ ರನ್ ಕೇಸ್ ವಿಚಾರವಾಗಿ ಚಂದ್ರಪ್ರಭಾ ಚಿಕ್ಕಮಗಳೂರು ಸಂಚಾರಿ ಠಾಣೆಗೆ ಹಾಜರಾಗಿದ್ದರು ಸೆಪ್ಟೆಂಬರ್ ನಾಲ್ಕರಂದು ಯುವಕ ಮಾಲ್ತೇಶ್ಗೆ ಅಪಘಾತ ಮಾಡಿ ಚಂದ್ರಪ್ರಭಾ ಎಸ್ಕೇಪ್ ಆಗಿದ್ದರು ಸದ್ಯ ಅಪಘಾತಕ್ಕೀಡಾದ ಯುವಕನಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಚಂದ್ರಪ್ರಭಾ ಹಿಟ್ ಆ್ಯಂಡ್ ರನ್ ಕೇಸ್ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಿದ್ದಂಗೆ ಆಕ್ಸಿಡೆಂಟ್ ಆಗಿರುವ ಯುವಕನನ್ನು ಆಸ್ಪತ್ರೆಗೆ ಸೇರಿಸಿದ್ದೇನೆ ಎಂದು ಚಂದ್ರಪ್ರಭಾ ಸುಳ್ಳು ಹೇಳಿಕೆ ನೀಡಿದರು ಅಂದು ಒಂದು ಹೇಳಿ ಇಂದು ಚಂದ್ರಪ್ರಭಾ ಯೂಟರ್ನ್ ಹುಡಿದಿದ್ದಾರೆ ಅಪಘಾತದ ಬಗ್ಗೆ ಇದೀಗ ಚಿಕ್ಕಮಗಳೂರು ಠಾಣೆ ಎದುರು ಕಣ್ಣೀರು ಹಾಕಿದ್ದಾರೆ ನಾನು ಮಾಡಿದ ಕೆಲಸ ತಪ್ಪಾಯಿತು ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ಆತ ಕುಡಿದಿದ್ದ ಎಂದು ಹೇಳಿದ್ದೆ ಮಾರುತಷ್ಟು ಕುಡಿದಿರಲಿಲ್ಲ ಅಂದು ಅಪಘಾತವಾದ ಬಳಿಕ ಯುವಕನ ಯೋಗಕ್ಷೇಮ ವಿಚಾರಿಸಬೇಕಿತ್ತು ಈ ವಿಚಾರವಾಗಿ ಕ್ಷಮೆ ಕೇಳ್ತೀನಿ ನಾನು ಬಡವ ತಂದೆ ಸತ್ತು ಹನ್ನೊಂದು ವರ್ಷ ಆಗಿದೆ ಆಸ್ಪತ್ರೆಗೆ ಹೋಗಿ ಯುವಕನ ಯೋಗಕ್ಷೇಮ ವಿಚಾರಿಸ್ತೀನಿ ಸಾಧ್ಯ ಆದರೆ ಕೈಲಾದ ಸಹಾಯವನ್ನು ಕೂಡ ಮಾಡ್ತೀನಿ ಅಂತ ಕೇಳ್ಕೊಂಡವ್ರೆ ಫಸ್ಟೇ ಇನ್ ಕೇಸ್ ಆಕ್ಸಿಡೆಂಟ್ ಆದಾಗ ಸ್ವಲ್ಪ ಸ್ವಲ್ಪ ಗೊತ್ತಾಗಿರಲ್ಲ ಅಥವಾ ಗಾಬರಿ ಅಥವಾ ಭಯ ಹೋಗಿರ್ಬೋದು ಆ ಆನಂತರದಲ್ಲಿ ಮತ್ತೆ ವೀಡಿಯೋ ಮಾಡಿ ಅವನು ಕುಡ್ದಿದ್ದ ತಾಗ್ದ ನಾನು ಆಸ್ಪತ್ರೆಗೆ ಹೋಗಿದ್ದೆ ಆಮೇಲೆ ಪೊಲೀಸವರೇ ನಾನು ಕಳಿಸ್ಕೊಟ್ರು ಅಂತೆಲ್ಲ ಮಾಧ್ಯ ಅವರೇ ಒಂದು ವೀಡಿಯೋನ ಮಾಡಿ ರಿಲೀಸ್ ಮಾಡಿದರು ಇದಕ್ಕೆ ಪೊಲೀಸರು ತಮ್ಮ ಅಸಲಿ ಕೆಲಸ ಶುರು ಮಾಡಿದ ಮೇಲೆ ತಪ್ಪೊಪ್ಕೊಂಡು ಅವರೇ ತಪ್ಪಾಗೋಯ್ತು ಸರ್ ಅವ್ರೇನು ಕುಡ್ದಿರಲಿಲ್ಲ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಬಟ್ ಈಗ ಚಿಕಿತ್ಸಾ ವೆಚ್ಚ ನಾನು ನೋಡ್ಕೋತೀನಿ ಕ್ಷಮಿಸಿ ಅಂತ ಹೇಳೋರೆ ಎಸ್ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಬಟ್ ಆ ಯುವಕ ಕೂಡ ಬೇಗ ಗುಣಮುಖರ